ನಮಸ್ತೆ ಸ್ನೇಹಿತರೆ, ಬಿಳಿ ಕೂದಲು ಹೆಚ್ಚಾಗ್ತಾ ಇದೆಯಾ? ಹಾಗಾದರೆ ಈ ಒಂದು ಎಲೆ ಇದ್ದರೆ ಸಾಕು, ನಿಮ್ಮ ಬಿಳಿ ಕೂದಲನ್ನು ಇದು ಕಂಪ್ಲೀಟಾಗಿ ಕವರ್ ಮಾಡುತ್ತೆ. ಈ ಒಂದು ಎಲೆಯನ್ನು ಬಳಸ್ಕೊಂಡು ನಾನಿಲ್ಲಿ ಎರಡು ರೀತಿಯಾದಂಥ ಹೋಮ್ ಮೇಡ್ ಹೇರ್ ಡೈಗಳನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಎರಡು ಡೈಗಳನ್ನು ನೀವು ಹಚ್ಚುತ್ತಾ ಬರೋದೇ ಅಂದರೆ ನಿಮ್ಮ ವೈಟ್ ಹೇರ್ಸನ್ನು ಇದು ಕಂಪ್ಲೀಟಾಗಿ ಕವರ್ ಮಾಡ್ತಾ ಹೋಗುತ್ತೆ, ಜೊತೆಗೆ ಬಿಳಿ ಕೂದಲು ಆಗೋದನ್ನು ಕೂಡ ತಡೆಗಟ್ಕೋಬೋದು. ಇನ್ನು ಕೆಮಿಕಲ್ ಡೈಗಳನ್ನು ನಾವು ಪದೇ ಪದೇ ಹಚ್ಕೊಳ್ಳೋದ್ರಿಂದ ಬಿಳಿ ಕೂದಲೇನೋ ತಕ್ಷಣಕ್ಕೆ ಕಪ್ಪಾಗ್ಬಿಡತ್ತೆ, ಆದರೆ ಅದರಿಂದ ವೈಟ್ ಹೇರ್ಸ್ ಹೆಚ್ಚಾಗ್ತಾ ಹೋಗುತ್ತೆ, ಜೊತೆಗೆ ಹೇರ್ ಡ್ಯಾಮೇಜ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ, ಕೂದಲಿನ ಬೆಳವಣಿಗೆ ತುಂಬಾ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಈ ರೀತಿ ಹೋಮ್ ಮೇಡ್ ಡೈಗಳನ್ನು ನಾವು ರೆಡಿ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲಿನ ಆರೋಗ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ, ಜೊತೆಗೆ ಬಿಳಿ ಕೂದಲಾಗೋದನ್ನು ಕೂಡ ನಾವು ಸಾಧ್ಯ ಆದಷ್ಟು ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗಾದರೆ ಈ ಒಂದು ಹೋಮ್ ಮೇಡ್ ಹೇರ್ ಡೈಗಳನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ಇಂಥ ಒಂದು ಒಳ್ಳೆ ವಿಡಿಯೋಗಾಗಿ ನೀವು ಕಾಯ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು. ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಒಂದಷ್ಟು ದೊಡ್ಡ ಪತ್ರೆ ಎಲೆಗಳನ್ನು ತೊಗೊಂಡಿದ್ದೀನಿ. ಇನ್ನು ಕೆಲವೊಂದು ಕಡೆ ಇದನ್ನು ಕೆಲವೊಂದು ಹೆಸರುಗಳಿಂದ ಕರೀತಾರೆ, ಕರ್ಪೂರವಲ್ಲಿ, ಓಮವಲ್ಲಿ, ಸಾಮ್ರಾಣಿ ಎಲೆ, ದೊಡ್ಡ ಪತ್ರೆ, ಹೀಗೆ ಸುಮಾರಷ್ಟು ಹೆಸರುಗಳಿಂದ ಇದನ್ನು ಕರೀತಾರೆ. ಆದರೆ ಇದರ ಔಷಧಿಯ ಗುಣ ಅಂತೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಶೀತ, ಜ್ವರ, ಕೆಮ್ಮು, ನೆಗಡಿ, ಕಫ, ಜ್ವರಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಮಕ್ಕಳಿಗಂತೂ ಇದು ದಿವ್ಯ ಔಷಧಿ ರೀತಿ ಕೆಲಸ ಮಾಡುತ್ತೆ. ಸುಮಾರಷ್ಟು ಕಾಯಿಲೆಗಳಿಗೆ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಇದರಿಂದ ಸುಮಾರಷ್ಟು ಅಡುಗೆಗಳನ್ನು ಕೂಡ ನಾವು ಮಾಡಿ ಸೇವನೆ ಮಾಡ್ಬೋದು. ಅದರ ರುಚಿಯಂತೂ ಅದ್ಭುತವಾಗಿರುತ್ತೆ, ಅಷ್ಟೇ ಪ್ರಮಾಣದಲ್ಲಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರ ಜೊತೆಗೇ ಇದು ನಮ್ಮ ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಒಂದು ದೊಡಪತ್ರೆ ಎಲೆಯನ್ನು ಬಳಸ್ಕೊಳ್ಳೋದ್ರಿಂದ ಇದು ಉದರೋದನ್ನು ತಡೆಗಟ್ಟತ್ತೆ, ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ, ಇಚ್ಚಿಂಗ್ ಆಗ್ತಾ ಇರುತ್ತೆ, ಕಡ್ತಾ ಆಗ್ತಾ ಇರುತ್ತೆ ನಮ್ಮ ಕೂದಲಿನ ಬುಡದಲ್ಲಿ, ಅದನ್ನು ಕಡಿಮೆ ಮಾಡುತ್ತೆ, ಹೊಟ್ಟನ್ನು ನಿವಾರಣೆ ಮಾಡೋದಕ್ಕೂ ಕೂಡ ಸಹಾಯಕವಾಗುತ್ತೆ. ಇನ್ನು ಬಿಳಿ ಕೂದಲಾಗ್ತಾ ಇರೋರು ಈ ಒಂದು ಸಾಮ್ರಾಣಿ ಎಲೆ ಅಥವಾ ದೊಡ್ಡಪತ್ರೆಯನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇದು ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. 100% ಆಗಿ ಇದು ನ್ಯಾಚುರಲ್ ಹೇರ್ ಡೈ ಅಂತಲೇ ಹೇಳ್ಬೋದು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಟೀ ಡಿಕಾಕ್ಷನನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು 2 ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ಹಾಕೋತಾ ಇದ್ದೀನಿ. ನೋಡಿ, ಈ ಒಂದು ಟೀ ಪೌಡರ್ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಒಂದೊಳ್ಳೆ ಹೊಳಪನ್ನು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ, ಬಿಳಿ ಕೂದಲನ್ನು ಕಪ್ಪಾಗಿಸುವಲ್ಲಿ ಸಹಾಯಕವಾಗುತ್ತೆ, ಒಂದೊಳ್ಳೆ ಬಣ್ಣವನ್ನು ನೀಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ, ಜೊತೆಗೆ ಹೇರ್ ಗ್ರೋತನ್ನು ಹೆಚ್ಚಿಸುವಲ್ಲಿ ಸಹಾಯಕವಾಗುತ್ತೆ, ಜೊತೆಗೆ ತುಂಬ ಸಾಫ್ಟ್ ಮಾಡುತ್ತೆ, ಒಳ್ಳೆ ಹೊಳಪನ್ನು ಕೂಡ ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ. ನಾನಿಲ್ಲಿ 1 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಈ ಒಂದು ಟೀ ಡಿಕಾಕ್ಷನನ್ನು ಕುದಿಸ್ಕೋತಾ ಇದ್ದೀನಿ. ನೋಡಿ, ಒಂದು 3-4 ನಿಮಿಷ ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಳಿ. ಇದು ಸ್ವಲ್ಪ ತಣ್ಣಗಾಗಿದೆ ಅನ್ನುವಂಥ ಸಮಯದಲ್ಲಿ ನಾನು ಇದನ್ನು ಶೋಧಿಸ್ಕೋತಾ ಇದ್ದೀನಿ. ನೋಡಿ, ನಮ್ಮ ಈ ಒಂದು ಟೀ ಡಿಕಾಕ್ಷನ್ ಕೂಡ ರೆಡಿಯಾಗಿದೆ. ನಾನಿಲ್ಲಿ ಒಂದು 8-10 ಈ ಒಂದು ದೊಡ್ಡಪತ್ರೆ ಎಲೆಗಳನ್ನು ಒಂದು ಸತಿ ನೀಟಾಗಿ ನೀರಲ್ಲಿ ತೊಳೆದ್ಬಿಟ್ಟು ನಂತರ ಇಲ್ಲಿ ತೊಗೋತಾ ಇದ್ದೀನಿ. ಈ ಒಂದು ದೊಡ್ಡಪತ್ರೆ ಎಲೆಗಳನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೇ ನಾನಿಲ್ಲಿ ಒಂದು 4 ಟೀ ಸ್ಪೂನ್ ಆಗುವಷ್ಟು ಮೆಹಂದಿ ಪೌಡರನ್ನು ತೊಗೋತಾ ಇದ್ದೀನಿ. ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ನೀವು ಇಲ್ಲಿ ಕಡಿಮೆ ಜಾಸ್ತಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಒಂದು 4 ಟೀ ಸ್ಪೂನ್ ಆಗುವಷ್ಟು ತೊಗೋತಾ ಇದ್ದೀನಿ. ನಂತರ ಇದರೊಟ್ಟಿಗೆ ನಾನಿಲ್ಲಿ ನಲ್ಲಿಕಾಯಿ ಪೌಡರ್ ಕೂಡ ಸೇರಿಸ್ಕೋತಾ ಇದ್ದೀನಿ. ಒಂದು 2 ಟೀ ಸ್ಪೂನ್ ಆಗುವಷ್ಟು ನಲ್ಲಿಕಾಯಿ ಪೌಡರ್ ಹಾಕೋತಾ ಇದ್ದೀನಿ. ಇನ್ನು ಮೆಹಂದಿ ನ್ಯಾಚುರಲ್ ಆಗಿ ಒಂದು ಡೈ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ, ಒಳ್ಳೆ ಬಣ್ಣವನ್ನು ನಮ್ಮ ಕೂದಲಿಗೆ ನೀಡೋದಕ್ಕೆ ಸಹಾಯಕವಾಗುತ್ತೆ, ಜೊತೆಗೆ ಹೇರ್ ಗ್ರೋತನ್ನು ಕೂಡ ಹೆಚ್ಚಿಸುವಲ್ಲಿ ಸಹಾಯಕವಾಗುತ್ತೆ. ಇನ್ನು ನಾನಿಲ್ಲಿ ನಲ್ಲಿಕಾಯಿ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಕೂದಲನ್ನು ಕಪ್ಪಾಗಿಸುವಲ್ಲಿ ಅದ್ಭುತವಾಗಿ ಕೆಲಸ ಮಾಡ್ತಾ ಹೋಗುತ್ತೆ, ಹೇರ್ ಗ್ರೋತನ್ನು ಕೂಡ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ನಾವೇನು ಟೀ ಡಿಕಾಕ್ಷನ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಂಡು ನಾನಿಲ್ಲಿ ಇದನ್ನು ಸಣ್ಣಗೆ ಒಂದೊಳ್ಳೆ ಪೇಸ್ಟ್ ರೀತಿ ಆಗಬೇಕು, ಅಲ್ಲಿ ತನಕ ರುಬ್ಕೋಬೇಕು. ನಾವಿಲ್ಲಿ ದೊಡ್ಡಪತ್ರೆಯನ್ನು ಮೊದಲೇ ನೀವು ಮಿಕ್ಸಿನಲ್ಲಿ ಹಾಕ್ಕೊಂಡು ಸಣ್ಣಗೆ ರುಬ್ಬಿ ಕೂಡ ಮಿಕ್ಸ್ ಮಾಡ್ಕೋಬೋದು, ಅಥವಾ ಈ ರೀತಿ ಮಾಡ್ಕೋತೀವಿ ಅಂದರೆ ಹೀಗೆ ಕೂಡ ನೀವು ಮಾಡ್ಕೋಬೋದು. ನಿಮಗೆ ಯಾವುದು ಸುಲಭ ಅನಿಸುತ್ತೆ ಆ ಒಂದು ವಿಧಾನದಲ್ಲಿ ಒಂದು ಮೆಹಂದಿ ಮಿಶ್ರಣವನ್ನು ಕಲಸ್ಕೋಬೋದು. ನೋಡಿ, ಇದು ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೋಸ್ಕರ ನಾನಿಲ್ಲಿ ಉಳಿದಿರುವಂಥ ಟೀ ಡಿಕಾಕ್ಷನ್ ಏನಿತ್ತು ಇದನ್ನು ಸಹ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬರೀ ಟೀ ಡಿಕಾಕ್ಷನ್ ಹಾಕ್ಕೊಂಡು ದೊಡ್ಡಪತ್ರೆ ಎಲೆಗಳನ್ನು ಒಂದು ಮಿಕ್ಸಿ ಜಾರಲ್ಲಿ ಸಣ್ಣಗೆ ರುಬ್ಬಿ ಆ ಒಂದು ಪೇಸ್ಟನ್ನು ಕೂಡ ಇದರೊಟ್ಟಿಗೆ ಸೇರಿಸ್ಬೋದು, ಅಥವಾ ಈ ರೀತಿ ಕೂಡ ನೀವಿಲ್ಲಿ ಮಾಡ್ಕೋಬೋದು. ನೋಡಿ, ಇದನ್ನು ಗಂಟುಗಳಿರಬಾರ್ದು, ಆ ರೀತಿ ನೀಟಾಗಿ ರೀತಿ ಕಲಸ್ಕೊಳ್ಳಿ. ಇದು ರೆಡಿಯಾಗಿದೆ. ಈಗ ಇದನ್ನು ಒಂದು 4-8 ಗಂಟೆಗಳ ಸಮಯ ಹಾಗೆ ಬಿಡಬೇಕು, ಅಥವಾ ಒಂದು ದಿನ ರಾತ್ರಿ ಪೂರ ಹಾಗೆ ಬಿಟ್ಟು ಮಾರನೇ ದಿನ ಬೆಳಗ್ಗೆ ಹಚ್ಕೋತೀವಿ ಅಂದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಓವರ್ ನೈಟು ಇದನ್ನು ಹಾಗೆ ನೆನೆಸಿಡ್ತಾ ಇದ್ದೀನಿ. ನೋಡ್ಬೋದು, ಮಾರನೇ ದಿನ ಬೆಳಗ್ಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದರ ಕಲರನ್ನು ನೀವು ನೋಡ್ಬೋದು, ಎಷ್ಟು ಒಂದು ಕಲರ್ ಚೇಂಜ್
ಚೇಂಜ್ ಆಗಿದೆ ಅಂತೇಳಿ ಒಂದು ಕಪ್ಪು ಬಣ್ಣ ನಮ್ಮ ಈ ಒಂದು ಮೆಹಂದಿ ಮಿಶ್ರಣಕ್ಕೆ ಬಂದಿದೆ. ಅಂದರೆ ನಾವಿಲ್ಲಿ ದೊಡ್ಡಪತ್ರೆ ಎಲೆಗಳನ್ನು ಬಳಸ್ಕೊಂಡು ಇರೋದ್ರಿಂದ ಇದರ ಒಂದು ಕಲರು ಇಷ್ಟು ಚೆನ್ನಾಗಿ ಬಂದಿದೆ. ಇದರಿಂದ 100% ಆಗಿ ನಮ್ಮ ಕೂದಲು ತುಂಬ ಅಂದರೆ ತುಂಬಾ ಕಪ್ಪಾಗಿಸಲು ಸಹಾಯಕವಾಗುತ್ತೆ. ನಾವಿಲ್ಲಿ ಹೆಣ್ಣ ಹಾಕೊಂಡಿದ್ವಿ, ಕೂದಲು ರೆಡ್ ಆಗುತ್ತೆ ಅಥವಾ ಆರೆಂಜ್ ಆಗುತ್ತೆ, ಖಂಡಿತವಾಗ್ಲೂ ಆ ರೀತಿ ಆಗೋದಿಲ್ಲ. ನಾವಿಲ್ಲಿ ದೊಡ್ಡಪತ್ರೆ ಮತ್ತು ಟಿ ಡಿ ಕಾಕ್ಷನ್ ಸೇರಿಸ್ಕೊಂಡಿರೋದ್ರಿಂದ ನಮ್ಮ ವೈಟ್ ಹೇರ್ಸ್ ಏನಿರುತ್ತೆ ಅದು ತುಂಬ ಅಂದರೆ ತುಂಬಾ ಕಪ್ಪಾಗುತ್ತೆ, 100% ಆಗಿ ಕಪ್ಪಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿರೋಂಥ ಈ ಒಂದು ಮೆಹಂದಿ ಮಿಶ್ರಣ ಏನಿದೆ ಇದನ್ನು ಹೇರ್ ವಾಶ್ ಮಾಡಿರಬೇಕು. ಎಣ್ಣೆ ಅಂಶ ಏನೂ ಇರಬಾರ್ದು, ಅಂಥ ಕೂದಲಿಗೆ ನೀಟಾಗಿ ಹಚ್ತಾ ಹೋಗಿ. ಅಂದರೆ ಎಣ್ಣೆ ಕೊಳೆ ಅಂಶ ಇದ್ದರೆ ಅಷ್ಟು ಒಂದು ಒಳ್ಳೆಯ ಕಲರ್ ಬರೋದಿಲ್ಲ. ಅದಕ್ಕೋಸ್ಕರ ಹೇರ್ ವಾಶ್ ಮಾಡಿ ನಂತರನೇ ಈ ಒಂದು ಮಿಶ್ರಣವನ್ನು ನೀಟಾಗಿ ನೀವು ಕೂದಲಿನ ಬುಡದಿಂದ ತುದಿಯವರೆಗೂ ನೀಟಾಗಿ ಹಚ್ತಾ ಹೋಗಿ. ಅಥವಾ ವೈಟ್ ಹೇರ್ಸ್ ಎಲ್ಲಿದೆ ಆ ಒಂದು ಭಾಗಕ್ಕೂ ಕೂಡ ನೀವು ಹಚ್ಕೋಬೋದು. ಹಚ್ಕೊಂಡು ಇದನ್ನು ಒಂದು 2 ಗಂಟೆಗಳ ಕಾಲ ತಲೆಯಲ್ಲಿ ಹಾಗೆ ಇಟ್ಕೊಂಡು ನಂತರ ಶಾಂಪು ಏನು ಹಾಕಬಾರ್ದು, ಹಾಗೆಯೇ ಹೇರ್ ವಾಶನ್ನು ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಹೇರ್ ವಾಶ್ ಆದಮೇಲೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮೆಹಂದಿ ಹಚ್ಕೊಂಡಿದ್ದೀನಿ ಅಂಥೇಳಿ ನನ್ನ ಕೂದಲೇನು ಡಾರ್ಕ್ ಬ್ರೌನು ಅಥವಾ ರೆಡ್ಡು ಈ ರೀತಿ ಏನಾಗಿಲ್ಲ, ಒಳ್ಳೆ ಕಡು ಕಪ್ಪು ಬಣ್ಣವನ್ನು ನನ್ನ ಕೂದಲು ಪಡ್ಕೊಂಡಿದೆ. ಅದು ಮೆಹಂದಿ ಮಿಶ್ರಣವನ್ನು ಹಚ್ಕೊಂಡ್ರೂ ಸಹ 100% ಆಗಿ ಇದು ನಮ್ಮ ಕೂದಲನ್ನು ಕಪ್ಪಾಗಿಸುತ್ತೆ. ಈ ಒಂದು ನ್ಯಾಚುರಲ್ ಡೈ ಅಂತಲೇ ಹೇಳ್ಬೋದು. ಈ ಒಂದು ಡೈಯಿಂದ ನಮ್ಮ ಕೂದಲು ಅಷ್ಟು ಕಡು ಕಪ್ಪು ಬಣ್ಣ ಬಂದಿಲ್ಲ, ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ವೈಟ್ ಇದೆ ಅಥವಾ ಡಾರ್ಕ್ ಬ್ರೌನ್ ಕಲರ್ ಆಗಿದೆ ಅಂತನ್ನೋರು ಈ ಒಂದು ಡೈಯನ್ನು ನೀವು 100% ಆಗಿ ಟ್ರೈ ಮಾಡ್ಬೋದು. ಇದರಿಂದ ನಿಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಕಂಪ್ಲೀಟಾಗಿ ಕವರ್ ಆಗ್ತಾ ಹೋಗುತ್ತೆ. ತುಂಬ ವೈಟ್ ಹೇರ್ಸ್ ಇರೋರು ಇದನ್ನು ನೀವು ಅಪ್ಲೈ ಮಾಡ್ಕೋಬೋದು. ನೋಡಿ, ಈ ಒಂದು ಡೈಯನ್ನು ಮಾಡ್ಕೊಳ್ಳೋದಕ್ಕೆ ಮತ್ತೆ ನಾನಿಲ್ಲಿ ಒಂದು 15-20 ಎಲೆಯಷ್ಟು ದೊಡ್ಡಪತ್ರೆ ಎಲೆಗಳನ್ನು ತೊಗೊಂಡಿದ್ದೀನಿ. ನೋಡಿ, ಈ ಒಂದು ದೊಡ್ಡಪತ್ರೆ ಎಲೆಗಳನ್ನು ಒಮ್ಮೆ ನೀಟಾಗಿ ತೊಳ್ಕೋಬೇಕು. ತೊಳೆದಿರುವಂಥ ದೊಡ್ಡಪತ್ರೆ ಎಲೆಗಳನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕಾಗತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಒಂದೊಳ್ಳೆ ಪೇಸ್ಟ್ ರೀತಿ ಇದನ್ನು ರುಬ್ಕೋಬೇಕು. ನೀರನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇದನ್ನು ರುಬ್ಬೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ಸಾಧ್ಯ ಆದಷ್ಟು ಸಣ್ಣಗೆ ಇದನ್ನು ರುಬ್ಬಿ ಒಂದೊಳ್ಳೆ ಪೇಸ್ಟ್ ರೀತಿ ಮಾಡಿಕೊಂಡು ಒಂದು ಬೌಲಿಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ. ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು 3 ಟೀಸ್ಪೂನ್ ಆಗುವಷ್ಟು ಇಂಡಿಗೋ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಎಲ್ರಿಗೂ ಗೊತ್ತಿದೆ ಇಂಡಿಗೋ ನ್ಯಾಚುರಲ್ ಆಗಿ ಕೂದಲನ್ನು ಕಪ್ಪಾಗಿಸುತ್ತೆ. ಅದರಲ್ಲೂ ಈ ಒಂದು ದೊಡ್ಡಪತ್ರೆ ಎಲೆಯೊಟ್ಟಿಗೆ ನಾವು ಮಿಕ್ಸ್ ಮಾಡಿಕೊಂಡಾಗ ಕೂದಲಿಗಂತೂ ಅಂಥ ಒಂದು ಕಪ್ಪು ಬಣ್ಣ ಬರುತ್ತೆ. ಅಂದರೆ ಖಂಡಿತವಾಗ್ಲೂ ನೀವು ಈ ಒಂದು ಕೆಮಿಕಲ್ ಡೈಗಳನ್ನು ಬಳಸಿದಾಗಲೂ ಕೂಡ ಬರೋದಿಲ್ಲ, ಅಷ್ಟು ಕಡು ಕಪ್ಪಾಗುತ್ತೆ ಕೂದಲು. ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಇನ್ನಷ್ಟು ನೀರು ಬೇಕು ಅಂತ ಅಂದ್ಕೊಳ್ಳೋದಾದರೆ ಉಗುರು ಬೆಚ್ಚಗಿರೋಂಥ ನೀರನ್ನೇ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಉಗುರು ಬೆಚ್ಚಗಿರೋ ನೀರನ್ನು ಹಾಕ್ಕೊಳ್ಳೋದ್ರಿಂದ ಈ ಒಂದು ಇಂಡಿಗೋ ಪೌಡರ್ ಏನಿದೆ ತುಂಬ ಬೇಗ ಆ್ಯಕ್ಟಿವೇಟ್ ಆಗುತ್ತೆ. ಅಂದರೆ ಇದು ಒಳ್ಳೆ ಕಲರನ್ನು ಬಿಡೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಉಗುರು ಬೆಚ್ಚಗಿರುವಂಥ ನೀರನ್ನು ಸೇರಿಸ್ಕೊಂಡು ಈ ಒಂದು ಮಿಶ್ರಣವನ್ನು ಗಂಟುಗಳು ಇರಬಾರ್ದು ಆ ರೀತಿ ನೀಟಾಗಿ ಕಲಸ್ಕೊಳ್ಳಿ. ನೋಡಿ, ನಮ್ಮ ಈ ಒಂದು ನ್ಯಾಚುರಲ್ ಡೈ ರೆಡಿಯಾಗಿದೆ. ಇದನ್ನು ಒಂದು 10 ನಿಮಿಷಗಳ ಕಾಲ ನಾವು ಹಾಗೆ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ನೋಡಿ, ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷಗಳ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದರ ಕಲರು ನೋಡ್ಬೋದು ನೀವಿಲ್ಲಿ ಸ್ವಲ್ಪ ಚೇಂಜ್ ಆಗೋದಕ್ಕೆ ಶುರುವಾಗಿದೆ. ಅದು ತುಂಬ ಕಪ್ಪಾಗೋ ತನಕ ನಾವು ಹಾಗೇ ಬಿಡಬಾರ್ದು. ಈ ರೀತಿ ಸ್ವಲ್ಪ ಮೇಲ್ಗಡೆ ಡಾರ್ಕ್ ಗ್ರೀನ್ ಕಲರ್ ಆಗೋದಕ್ಕೆ ಶುರುವಾಗಿದೆ ಅನ್ನೋಂಥ ಸಮಯದಲ್ಲಿ ಇದನ್ನು ನಾವು ಕೂದಲಿಗೆ ಹಚ್ಚುತ್ತಾ ಹೋಗಬೇಕು. ನೋಡಿ, ನಾವು ಮೊದಲೇ ಈ ಒಂದು ಹೆಣ್ಣ ಪ್ಯಾಕನ್ನು ಹಾಕ್ಕೊಂಡು ಏನು ಹೇರ್ ವಾಶನ್ನು ಮಾಡಿರ್ತೀವಲ್ಲ ಅದರ ಮೇಲ್ಗಡೆ ನಾವು ಈ ಒಂದು ಇಂಡಿಗೋ ಪ್ಯಾಕನ್ನು ಹಾಕ್ಕೋಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ಕೂದಲು ತುಂಬ ಅಂದರೆ ತುಂಬಾ ಕಪ್ಪಾಗಿ ಆಗೋದಕ್ಕೆ ಶುರುವಾಗುತ್ತೆ. ಇದನ್ನು ಹಚ್ಕೊಂಡು ನೀವು ಒಂದು 2 ಗಂಟೆ ತಲೆಯಲ್ಲಿ ಹಾಗೆ ಇಟ್ಕೊಳ್ಳಿ. ನಂತರ ಶಾಂಪು ಏನು ಹಾಕಬಾರ್ದು, ಹಾಗೆಯೇ ಹೇರ್ ವಾಶನ್ನು ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಹೇರ್ ವಾಶ್ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಕಡು ಕಪ್ಪು ಬಣ್ಣ ನನ್ನ ಕೂದಲಿಗೆ ಬಂದಿದೆ ಅಂತೇಳಿ. ಎಲ್ಲೂ ಕೂಡ ಒಂದೂ ವೈಟ್ ಹೇರ್ಸ್ ಇಲ್ಲ. ನೀವೇ ಇಲ್ಲಿ ಗಮನಿಸ್ಬೋದು, ಮೆಹಂದಿ ಮಿಶ್ರಣವನ್ನು ಹಚ್ಚೋದಕ್ಕೆ ಮೊದಲು ನನ್ನ ಕೂದಲು ಯಾವ ರೀತಿಯಾಗಿತ್ತು, ಈ ಎರಡೂ ಮಿಶ್ರಣವನ್ನು ಹಚ್ಚಿ ಹೇರ್ ವಾಶ್ ಆದಮೇಲೆ ನನ್ನ ಕೂದಲಿನ ಬಣ್ಣವನ್ನು ನೀವಿಲ್ಲಿ ಗಮನಿಸ್ಬೋದು ಎಷ್ಟು ಡಾರ್ಕ್ ಕಲ್ಲರಿಗೆ ಬಂದಿದೆ ಅಂತೇಳಿ. ಖಂಡಿತವಾಗ್ಲೂ ಇದನ್ನು ವೈಟ್ ಹೇರ್ಸ್ ಮೇಲೆ ಹಚ್ಚಿದಾಗ ನಿಮಗೆ ಒಂದು ಕೂಡ ಒಂದು ಬಿಳಿ ಕೂದಲು ಕಾಣೋದಿಲ್ಲ. ಅಷ್ಟು ಕಪ್ಪಾಗಿಸಲು ಈ ಎರಡೂ ಡೈಗಳು ಕೂಡ ನಿಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತವೆ. ಅದರಲ್ಲಿ ಮುಖ್ಯವಾದ ಪದಾರ್ಥ ಅಂದರೆ ದೊಡ್ಡಪತ್ರೆ ಎಲೆ. ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ಖಂಡಿತವಾಗ್ಲೂ ಈ ಒಂದು ಡೈಗಳನ್ನು ಮಾಡಿ ಹಚ್ಚಿ ನೋಡಿ, ಖಂಡಿತವಾಗ್ಲೂ ತುಂಬಾ ಖುಷಿಯಾಗುತ್ತೆ. ಅಷ್ಟು ಒಂದು ಒಳ್ಳೆಯ ರಿಸಲ್ಟು ನಿಮ್ಮ ಮುಂದೆಯೇ ಇರುತ್ತೆ. ಇದನ್ನು ಹಚ್ಚೋದಕ್ಕೆ ಶುರು ಮಾಡಿದೆ ಅಂದರೆ ನೀವು ಯಾವುದೇ ಒಂದು ಕೆಮಿಕಲ್ ಡೈಗಳನ್ನು ಹಚ್ಚೋದಕ್ಕೆ ಇಷ್ಟಪಡೋದಿಲ್ಲ. ಅಷ್ಟು ಒಳ್ಳೆಯ ಕಲರ್ ಬರ್ತಾ ಹೋಗುತ್ತೆ, ಜೊತೆಗೇ ಕೂದಲಿನ ಆರೈಕೆ ಹೆಚ್ಚಾಗ್ತಾ ಹೋಗುತ್ತೆ. ಕೂದಲು ಉದುರೋದು ಕಡಿಮೆ ಆಗುತ್ತೆ, ಹೇರ್ ಗ್ರೋತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಜೊತೆಗೆ ಯಾವುದೇ ರೀತಿಯ ಡ್ಯಾಮೇಜ್ ಕೂಡ ಕೂದಲಿಗೆ ಆಗೋದಿಲ್ಲ.
ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.